ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ಕೂದಲು ಮತ್ತೆ ಬೆಳೆಯುವಂತೆ ಮಾಡುವ ಒಂದು ಔಷಧಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಇವಾಗಂತೂ ಸಾಮಾನ್ಯ ಸಮಸ್ಯೆ ಎಂದರೆ ಕೂದಲು ಉದುರುವುದು ಹಾಗೂ ಬೊಕ್ಕ ತಲೆಯ ಸಮಸ್ಯೆ, ಬಾಲ್ಡ್ ಪ್ಯಾಚಸ್ ಅಂದರೆ ಅಲ್ಲಲ್ಲಿ ಕೂದಲು ಉದುರಿ ಹೋಗಿರುವುದು. ಈ ಸಮಸ್ಯೆಗಳಿಗೆ ಈ ಔಷಧಿ ಬಳಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಸಾಮಾನ್ಯವಾಗಿ ಕೂದಲು ಉದುರುವ ಹಾಗೂ ಬೊಕ್ಕ ತಲೆಯ ಸಮಸ್ಯೆಗೆ ಮಿನಾಕ್ಸಿಡಲ್ ಟ್ಯಾಬ್ಲೆಟ್ಸನ್ನು ಕೊಡುತ್ತಾರೆ. ಆದರೆ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳಿವೆ. ಇಂತಹ ಟ್ಯಾಬ್ಲೆಟ್ಗಳ ಬದಲು ಈ ಹೇರ್ ರೀಗ್ರೋತ್ ವಾಟರ್ ಬಳಸಿದರೆ ಕೂದಲು ಮತ್ತೆ ಬೆಳೆಯುತ್ತದೆ ಹಾಗೂ ಕೂದಲು ಉದುರುವುದು ನಿಲ್ಲುತ್ತದೆ. ಈ ಹೇರ್ ರೀಗ್ರೋತ್ ಔಷಧಿಯನ್ನು ತಯಾರಿಸುವ ವಿಧಾನ ಹಾಗೂ ಹೇಗೆ ಬಳಸಬೇಕು ಎಂದು ತಿಳಿಸಿಕೊಡುತ್ತೇನೆ. ಅದನ್ನು ನಾನು ಹೇಳಿದ ರೀತಿಯಲ್ಲಿ ಸರಿಯಾಗಿ ಬಳಸಿದಾಗ ಅಷ್ಟೇ ನಿಮಗೆ ತಕ್ಷಣ ಕೂದಲು ಉದುರುವುದು ನಿಲ್ಲಲು ಸಾಧ್ಯ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಔಷಧಿಯ ಬಳಕೆಯಿಂದ ಕೂದಲು ಮತ್ತೆ ಬೆಳೆಯುತ್ತದೆ. ಈ ಔಷಧಿ ಕೂದಲ ಕೋಶಗಳಿಗೆ ಪೋಷಣೆ ನೀಡಿ ಮತ್ತೆ ಹೊಸ ಕೂದಲು ಹುಟ್ಟುವಂತೆ ಮಾಡುತ್ತದೆ. ನಮ್ಮ ಕೂದಲ ಕೋಶಗಳು ದುರ್ಬಲವಾಗಿದ್ದರೆ ಅಥವಾ ಅದಕ್ಕೆ ಸರಿಯಾದ ಪೋಷಣೆ ದೊರೆಯದೇ ಇದ್ದರೆ ಕೂದಲು ವಿಪರೀತವಾಗಿ ಉದುರುತ್ತದೆ ಹಾಗೂ ಬೊಕ್ಕ ತಲೆಯ ಸಮಸ್ಯೆ ಎದುರಾಗುತ್ತದೆ. ಆದರೆ ಈ ಔಷಧಿ ಕೂದಲು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ಕೂದಲು ಉದುರುವುದು ನಿಲ್ಲುತ್ತದೆ. ಹಾಗಿದ್ರೆ ಔಷಧಿ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಕಪ್ಪು ಜೀರಿಗೆ ಅಥವಾ ಕಲಾಂಜಿಯನ್ನು ಒಂದು ಮಿಕ್ಸಿ ಜಾರಿಗೆ 2.5 ಚಮಚದಷ್ಟು ಹಾಕಿ. ಕಲಾಂಜಿ ಕೂದಲ ಆರೈಕೆಗೆ ತುಂಬಾ ಒಳ್ಳೆಯದು. ಇದು ಅಲೋಪೇಶಿಯಾದಂತಹ ಸಮಸ್ಯೆಗಳನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿದೆ. 1 ಚಮಚ ಮೆಂತ್ಯ ಕಾಳನ್ನು ಅದೇ ಮಿಕ್ಸಿ ಜಾರಿಗೆ ಹಾಕೋಣ. ಮೆಂತ್ಯ ಕಾಳನ್ನು ನಾವೆಲ್ಲರೂ ಕೂದಲು ಉದುರುವುದನ್ನು ತಡೆಯಲು ಬಳಸುತ್ತೇವೆ. ಇದರಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ ಇದೆ. ಇದರ ಬಳಕೆಯಿಂದ ತಲೆ ಹೊಟ್ಟು ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ. ಇವೆರಡನ್ನು ಪುಡಿ ಮಾಡಿಕೊಳ್ಳೋಣ. ನೋಡಿ, ಪೌಡರ್ ರೆಡಿಯಾಯಿತು. ಒಂದು ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ ಇದಕ್ಕೆ ಈ ಪೌಡರನ್ನು ಹಾಕಿ 5 ನಿಮಿಷ ಕುದಿಸೋಣ. ಇವಾಗ ಇದಕ್ಕೆ 1 ಇಂಚು ಉದ್ದದ ಶುಂಠಿಯನ್ನು ತುರಿದು ಹಾಕೋಣ. ಶುಂಠಿ ಕೂಡ ಕೂದಲ ರೀಗ್ರೋತ್ಗೆ ತುಂಬಾ ಸಹಾಯಕಾರಿ. ಇದರಲ್ಲಿ ಹೇರಳವಾದ ಮಿನರಲ್ಸ್ ಇದೆ. ಇದು ಕೂದಲು ಉದುರುವುದನ್ನು ತಡೆದು ಕೂದಲು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ. ನಂತರ ಇದಕ್ಕೆ 2 ದಾಸವಾಳದ ಹೂವನ್ನು ಹಾಕಬೇಕು. ಇದು ಕೂದಲನ್ನು ಕಂಡೀಷನ್ ಮಾಡುತ್ತದೆ. ಕೂದಲು ದಟ್ಟವಾಗಿ ಬೆಳೆಯುವಂತೆ ಮಾಡುವುದಲ್ಲದೆ ಕೂದಲಿಗೆ ಬೇಕಾದ ಪೋಷಣೆಯನ್ನು ಒದಗಿಸುತ್ತದೆ. ಕೂದಲು ಸಾಮಾನ್ಯವಾಗಿ ಉದುರಲು ಮುಖ್ಯ ಕಾರಣ ಡ್ರೈ ಹೇರ್ ಅಂದರೆ ಒಣ ಕೂದಲು. ದಾಸವಾಳ ಹಾಕುವುದರಿಂದ ದಾಸವಾಳ ಕೂದಲನ್ನು ಕಂಡೀಷನ್ ಮಾಡುತ್ತದೆ. ಇವೆಲ್ಲವನ್ನು ಹಾಕಿದ ಮೇಲೆ ಮತ್ತೆ 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸಬೇಕು. ಟೋಟಲ್ ಆಗಿ ಈ ಔಷಧಿಯನ್ನು 10 ನಿಮಿಷ ಕುದಿಸಿದ ನಂತರ ಇದನ್ನು ಸ್ಟ್ರೈನರ್ನ ಸಹಾಯದಿಂದ ಶೋಧಿಸಿಕೊಳ್ಳಿ. ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿ. ಇವಾಗ ಕೂದಲಿಗೆ ಹಚ್ಚುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಶ್ಯಾಂಪುವಿನಿಂದ ತಲೆಯನ್ನು ತೊಳೆದುಕೊಳ್ಳಿ. ನಂತರ ಕೂದಲನ್ನು ಒಣಗಿಸಿಕೊಂಡು ಈ ನೀರನ್ನು ಕೂದಲಿನ ಬುಡಕ್ಕೆ ಹಾಗೂ ಕೂದಲಿಗೆ ಚೆನ್ನಾಗಿ ಹಚ್ಚಿ. ರಾತ್ರಿ ಹಚ್ಚಿ ಬೆಳಗ್ಗೆ ಬರೀ ನೀರಿನಿಂದ ಮತ್ತೆ ತೊಳೆದುಕೊಳ್ಳಬೇಕು. ಯಾಕೆ ಇದನ್ನು ಶ್ಯಾಂಪು ಮಾಡಿದ ನಂತರ ಬಳಸಬೇಕು ಎಂದರೆ ಕೂದಲಲ್ಲಿ ಕೊಳೆ, ಧೂಳು, ತಲೆಹೊಟ್ಟು ಇರುತ್ತದೆ. ಅದರ ಮೇಲೆ ಯಾವುದೇ ಮನೆಮದ್ದಾಗಲಿ ಅಥವಾ ಔಷಧಿಯನ್ನಾಗಲಿ ಹಾಕಿದರೆ ಕೂದಲು ಇನ್ನೂ ಹೆಚ್ಚಾಗಿ ಉದುರುವ ಸಾಧ್ಯತೆ ಇರುತ್ತದೆ. ನಾವು ಯಾವಾಗಲೂ ಕೂದಲು ತೊಳೆದ ನಂತರ ಮನೆಮದ್ದುಗಳನ್ನು ಬಳಸಿದರೆ ಇದರಿಂದ ಉತ್ತಮ ಫಲಿತಾಂಶ ನಮ್ಮ ಕೂದಲಿಗೆ ದೊರೆಯುತ್ತದೆ. ವಾರದಲ್ಲಿ 3-4 ಬಾರಿ ತಪ್ಪದೇ ಈ ಮನೆಮದ್ದನ್ನು ಬಳಸಿ. ಉತ್ತಮ ಫಲಿತಾಂಶ 1 ವಾರದಲ್ಲಿ ಕಾಣಿಸುತ್ತದೆ. ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಇದರ ಬಳಕೆಯಿಂದ 100% ರಿಸಲ್ಟ್ ಸಿಗುವುದು ಖಂಡಿತ. ನಿಮಗೆ ಬಾಲ್ಡ್ ಪ್ಯಾಚಸ್ ಇದ್ದರೆ ಆ ಜಾಗಕ್ಕೆ ದಿನದಲ್ಲಿ 2 ಸಲ ಹಚ್ಚಿದರೆ ಒಳ್ಳೆಯದು. ಇನ್ನೂ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.